ಎಲ್ರಿಗೂ ನಮಸ್ಕಾರ ಕನ್ನಡ ಡಾಕ್ಟರ್ ಸುರೂಪ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ತುಂಬ ಜನಕ್ಕೆ ಇನ್ನೂ ಡೌಟ್ ಇದೆ ವಿ ಟಿಯು ಆನ್ಲೈನ್ ಅಥವಾ ಆಫ್ಲೈನ್ ಎಕ್ಸಾಮ್ಸ್ ಯಾವಾಗ ಕಂಡಕ್ಟ್ ಮಾಡುತ್ತೆ ಅಥವಾ ಎಕ್ಸಾಮ್ಸ್ ಯಾವಾಗ ನಡೆಯುತ್ತೆ ನಿಮಗೇನಾದರೂ ಎಕ್ಸಾಮ್ ಆನ್ಲೈನ್ ಇರುತ್ತಾ ಅಥವಾ ಆಫ್ಲೈನ್ ಇರುತ್ತಾ ಹಾಗೆ ಫಸ್ಟ್ ಇಯರ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಅವರಿಗೆ ಯಾವ ಯಾವಾಗ ಈ ಒಂದು ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆ ತನಕ ನೋಡೋರು ಟ್ರೈ ಮಾಡಿ ಹಾಗೆ ತುಂಬನೇ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ತುಂಬ ಜನ ವಿ ಟಿ ಯು ಅಥವಾ ವೈಸ್ ಕ್ಯಾನ್ಸಲ್ ಅವ್ರಿಗೆ ತುಂಬನೇ ಅಪೋಸ್ ಮಾಡ್ತಾ ಇದ್ದಾರೆ ಆ ಒಂದು ಎಲ್ಲ ಇನ್ಫಾರ್ಮೇಷನನ್ನು ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋನ ಕೊನೆ ತನಕ ನೋಡ್ಕೊಂಡು ಟ್ರೈ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಹಾಗೆ ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ಹಾಗೆ ಕೋರ ಲಿಂಕ್ ಗುಣ ಕೊಟ್ಟಿರ್ತೀನಿ ಅಲ್ಲೆಲ್ಲ ಫಾಲೋ ಮಾಡ್ಬೋದು ಅಲ್ಲೆಲ್ಲ ಎಜುಕೇಷನ್ ಸಂಬಂಧಪಟ್ಟಂತೆ ಅಥವಾ ಯಾವುದೇ ರೀತಿಯಾಗಿ ಒಂದು ಟೆಕ್ನಾಲಜಿ ಟೆಕ್ ಸಂಬಂಧಪಟ್ಟಂತೆ ಅಪ್ಡೇಟ್ಸನ್ನು ಕೊಡ್ತಾನೆ ಇರ್ತೀನಿ ಫಾಲೋ ಮಾಡ್ಬೋದು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಈಗ ಮೇನ್ ಪಾಯಿಂಟಿಗೆ ಬರೋದಾದರೆ ವಿ ಟಿ ಯು ಈ ವರ್ಷ ಆನ್ಲೈನ್ ಎಕ್ಸಾಮ್ಸ್ ಆಫ್ಲೈನ್ ಎಕ್ಸಾಮ್ಸ ಕಂಡಕ್ಟ್ ಮಾಡುತ್ತೆ ಅದ್ರ ಬಗ್ಗೆ ತುಂಬ ಜನ ಟ್ವೀಟ್ ಮಾಡ್ತಿದ್ರೆ ಎಕ್ಸ್ಪೆಷಲಿ ಔಟ್ ಆಫ್ ಸ್ಟೇಟ್ ಸ್ಟೂಡೆಂಟ್ಸ್ ಅಪೋಸ್ ಮಾಡ್ತಿದ್ರೆ ವಿ ಸಿ ಅವರಿಗೆ ಯಾಕಂದರೆ ವಿ ಟಿ ಯು ಒಂದು ಅಪ್ಡೇಟನ್ನು ತಂದಿತ್ತು ಅದೇ ರಿಗಾರ್ಡಿಂಗ್ ಎಕ್ಸಾಮಿನೇಷನ್ಸ್ ಎಕ್ಸಾಮಿನೇಷನ್ಸ್ ಟೈಮ್ ಟೇಬಲ್ ಪೋ ಅದು ಪೋಸ್ಟ್ ಮಾಡಿತ್ತು ವಿ ಟಿ ಯು ಅಫಿಷಿಯಲ್ ವೆಬ್ಸೈಟಲ್ಲಿ ಯಾವ ಥರ ಡಿಸೈನ್ ಮಾಡ್ತಿದ್ದಾರೆ ಅಂದರೆ ಆನ್ಲೈನ್ ಕ್ಲಾಸಸ್ ಇಟ್ಕೊಂಡು ಆಫ್ಲೈನ್ ಎಕ್ಸಾಮ್ಸ್ ಇದು ಒಂಥರ ಎಕ್ಸಾಂಪಲ್ ನೋಡಿದ್ರೆ ಪಬ್ಜಿ ಗೇಮ್ ಆಡಿ ನೆಕ್ಸ್ಟ್ ರಿಯಲ್ ಲೈಫಲ್ಲಿ ಹೋಗಿ ವಾರ್ ಅಥವಾ ಏನು ರಿಯಲ್ ಲೈಫ್ ಬ್ಯಾಟ್ಲ್ ಗ್ರೌಂಡ್ ಮಾಡೋ ಥರ ಇದೆ ಇದು ಆ ಥರ ಇದೆ ಸೊ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಒಂದು ಎಜುಕೇಷನ್ ಎಲ್ಲ ಸೊ ತುಂಬ ಜನ ಕಮೆಂಟ್ ಮಾಡ್ತೀರ ಸರ್ ನೀವೇನಾದರೂ ಮಾಡಿ ಅಂತ ನಾವೇನು ಮಾಡೋಕ್ಕಾಗಲ್ಲ ನಾವು ಸುಮ್ಮನೆ ಈ ಒಂದು ಮಾಹಿತಿ ತಿಳಿಸ್ಬೋದು ಅಥವಾ ನಿಮಗೆಲ್ಲ ಒಂದು ಕೈ ಜೋಡಿಸಿ ಅಂತ ಹೇಳ್ಬೋದು ಅಷ್ಟೇ ನಾವೇನು ಮಾಡೋಕ್ಕಾಗಲ್ಲ ನಮ್ಮದು ಬರೀ ಅಪ್ಡೇಟ್ಸ್ ಅಥವಾ ಎಜುಕೇಷನ್ ಸಂಬಂಧಪಟ್ಟಂಥ ರಿಲೇಟೆಡ್ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ ಬಟ್ ನಮ್ಮ ಕೈಯಲ್ಲಿ ಏನಿಲ್ಲ ಶಿಕ್ಷಣ ಇಲಾಖೆ ಅವರು ಸ್ವಲ್ಪ ಯೋಚನೆ ಮಾಡಬೇಕು ಆನ್ಲೈನಲ್ಲಿ ಎಕ್ಸಾಮ್ ಇಟ್ಟು ಆಫ್ಲೈನಲ್ಲಿ ಒಂದು ಟೆಸ್ಟ್ ಇಟ್ಟರೆ ತುಂಬಾ ಎಫೆಕ್ಟ್ ಆಗುತ್ತೆ ಅದಕ್ಕಿಂತ ಇನ್ನೊಂದು ಬೇರೆ ಪ್ರಿಕಾಷನ್ ತಗೊಂಡ್ರೆ ಒಳ್ಳೆಯದಾಗತ್ತಾ ಬಟ್ ಏನು ಮೇನ್ ಪಾಯಿಂಟ್ ನೋಡೋದಾದರೆ ವಿ ಸಿ ಅವ್ರಿಗೆ ತುಂಬ ಜನ ಸುಮಾರು ಸಾವಿರಾರು ಜನ ದಿನಕ್ಕೆ ಲೆಟರ್ ಕಳಿಸ್ತಾ ಇದ್ದಾರೆ ಎಕ್ಸಾಮ್ಸನ್ನು ಆನ್ಲೈನಲ್ಲಿ ಇಡಿ ಅಂತ ಇದು ಬಂದುಬಿಟ್ಟು ಸ್ಪೆಷಲಿ ಕರ್ನಾಟಕ ಸ್ಟೂಡೆಂಟ್ಸು ಹಾಗೆ ಔಟ್ ಆಫ್ ಸ್ಟೇಟ್ ಸ್ಟೂಡೆಂಟ್ಸು ತುಂಬ ಜನ ಅವರು ಕೂಡ ಇದು ಇದೇ ಥರ ತೌಸಂಡ್ಸ್ ಆಫ್ ಲೆಟರ್ಸನ್ನು ಕಳಿಸ್ತಾ ಇದ್ದಾರಂತೆ ಅದೇ ಒಂದು ಅಪ್ಡೇಟ್ ಬಂದಿತ್ತು ಅವ್ರು ಯಾವ ಥರ ಈ ಒಂದು ಲೆಟ್ರಲ್ಲಿ ಏನು ಮೆನ್ಷನ್ ಮಾಡಿದ್ರು ಕೀ ಪಾಯಿಂಟ್ಸ್ ಏನು ನೋಡೋದಾದರೆ ಇವಾಗ ಸಪೋಸ್ ಅವ್ರು ಏನಾದರೂ ಹಾಸ್ಟಲಿಗೆ ಬಂದರೆ ಅಥವಾ ಕ್ಲಾಸ್ ರೂಮಿಗೆ ಬಂದರೆ ಅಲ್ಲಿ ಇನ್ನು ಒಂಥರ ಕಂಡಿರೋಗ್ಲು ಎಕ್ಸಾಮಲ್ಲಿ ಗುಂಪು ಕಟ್ಟೆ ಕಟ್ತಾರೆ ಅದು ನಾವು ಹೇಳೋಬೇಕಾಗಿಲ್ಲ ಯಾಕಂದರೆ ಯಾರು ರೂಲ್ಸ್ ಫಾಲೋ ಮಾಡಲ್ಲ ಅಷ್ಟೇನು ಗುಂಪು ಕಟ್ತಾರೆ ಹಾಗೆ ಹಾಸ್ಟಲ್ಲಿ ರೂಮ್ಸ್ ಶೇರ್ ಮಾಡಬೇಕಾಗುತ್ತೆ ಔಟ್ ಆಫ್ ಸ್ಟೇಟ್ ಸ್ಟೂಡೆಂಟ್ಸು ಮತ್ತು ನಮ್ಮ ಸ್ಟೇಟ್ ಸ್ಟೂಡೆಂಟ್ಸು ಎಲ್ಲರೂ ಮಿಕ್ಸ್ ಅಪ್ ಆಗೋ ಚಾನ್ಸಸ್ ಇವೆ ಸೊ ವಾಶ್ರೂಮ್ಸ್ ಕೂಡ ಶೇರ್ ಮಾಡ್ತಾರೆ ಅದೇ ಥರ ಇದು ಶೇರಿಂಗಿಂದ ಗುಂಪು ಕಟ್ಟೋ ಗುಂ ಗುಂಪು ಕಟ್ತಾರೆ ಇದರಿಂದ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರಲ್ಲ ಈಝ್ ಈಸಿಯಾಗಿ ಒಂದು ರೋಗ ಹರಡೋ ಚಾನ್ಸಸ್ ಇವೆ ಮೀನ್ಸ್ ಲೈಕ್ ಇದೇ ಕೋವಿಡ್ಡು ತುಂಬನೇ ಫಾಸ್ಟಾಗಿ ಹರಡುತ್ತೆ ಎಕ್ಸ್ಪೆಷಲಿ ಕೋವಿಡ್ ಟ್ವೆಂಟಿ ಅಂತ ಇದೆ ಅಂತ ಯಾವುದು ಅದು ಸೆವೆಂಟಿ ಪರ್ಸೆಂಟ್ ಮೋರ್ ಎಫೆಕ್ಟಿವ್ ಅಂತೆ ಸೊ ಯಾವ ರೀತಿಯಾಗಿ ಎಕ್ಸಾಮ್ಸ್ ನಡೆಸ್ತಾರೆ ಆ ಒಂದು ಆರ್ಟಿಕಲ್ಗೂ ಆರ್ಟಿಕಲಲ್ಲಿ ಇದು ಇದನ್ನು ಕೂಡ ಮೆನ್ಷನ್ ಮಾಡಿದ್ದರೂ ಯಾವ ಯಾವ ಒಂದು ಸ್ಟೂಡೆಂಟ್ ಗುಣ ಪ್ರಮೋಷನ್ ಬಗ್ಗೆ ಯಾವುದೇ ರೀತಿಯಾಗಿ ಮಾತಾಡಿಲ್ಲ ಅವರು ಒಂದು ಮೀನಿಂಗ್ಲೆಸ್ ಅಥವಾ ಮೀನಿಂಗ್ ಪಾಯಿಂಟ್ಸನ್ನು ಹಾಕಿದರೆ ಅಥವಾ ಅರ್ಥ ಆಗಬೇಕು ಎಜುಕೇಷನ್ ಮಿನಿಸ್ಟರ್ ಅಥವಾ ಶಿಕ್ಷಣ ಇಲಾಖೆ ಅವ್ರಿಗೆ ವಿ ಟಿ ಒ ಅವ್ರಿಗೆ ಬರೀ ನಮ್ಮ ಆನ್ಲೈನ್ ಎಕ್ಸಾಮ್ ಮಾತ್ರ ಇಡಿ ಆಫ್ಲೈನ್ ಬೇಡ ಅವರೇನೋ ಪ್ರಮೋಷನ್ ಬಗ್ಗೆ ಯಾವುದೇ ರೀತಿಯಾಗಿ ಪ್ರಮೋಟ್ ಬೇಡ ಅಂತ ಹೇಳ್ತಿದ್ದಾರೆ ಅಥವಾ ಪ್ರಮೋಷನ್ ಬಗ್ಗೆ ಯಾವುದೇ ರೀತಿಯಾಗ ಒಂದು ಮೆನ್ಷನ್ ಮಾಡಿಲ್ಲ ಬರೀ ಒಂದು ಆನ್ಲೈನ್ ಎಕ್ಸಾಮನ್ನು ಇಡಿ ಅಂತ ಹೇಳಿದ್ದಾರೆ ಸೊ ಖಂಡಿತವಾಗಲೂ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ವಿ ಟಿ ಯು ಗಮನಕ್ಕೆ ಬರೋ ತಂದ್ಕೊಳ್ತಿದ್ದೀನಿ ಮತ್ತು ಕಾಲೇಜಲ್ಲಿ ಇನ್ನೂ ಲ್ಯಾಬ್ ಎಕ್ಸಾ ಲ್ಯಾಬ್ ಈ ಒಂದು ಲ್ಯಾಬ್ ಪ್ರಾಕ್ಟಿಕಲ್ಸೆ ನಡೆದಿಲ್ಲ ಒಂದು ಕೂಡ ನಡೆದಿಲ್ಲ ಆಗಲೇ ಟ್ವೆಂಟಿ ಫಸ್ಟ್ ಜಾನ್ವರಿಗೆ ಒಂದು ಲ್ಯಾಬ್ ಎಕ್ಸಾಮ್ಸೆಲ್ಲ ಶೆಡ್ಯೂಲ್ ಮಾಡಿದ್ದಾರೆ ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಯಾವ ರೀತಿಯಾಗಿ ಒಂದು ಪರಿಣಾಮ ಆಗುತ್ತೆ ಅಥವಾ ಯಾವ ರೀತಿ ಆ್ಯಕ್ಷನ್ ತೊಗೊಳ್ತಾರೆ ವಿ ಅವರು ಒಂದು ಕಂಕ್ಲೂಷನಿಗೆ ಬರ್ತಾರೆ ಅಂದ್ಕೊಂಡಿದ್ದೀನಿ ತುಂಬ ಜನ ಲೆಟರ್ಸ್ ಬರೀತಾ ಇದ್ದಾರೆ ವಿ ಸಿ ಅವ್ರಿಗೆ ನೋಡಬೇಕಾಗತ್ತೆ ಕಾದು ಸೊ ನೋಡಬೇಕಾಗುತ್ತೆ ಇದೇ ಥರ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಹಾಗೆ ಕೋರಾದಲ್ಲಿ ನನ್ನ ಅಕೌಂಟ್ ಇದೆ ಅಲ್ಲಿ ಕೂಡ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ ಅಪ್ಡೇಟ್ಸನ್ನು ಸೊ ಖಂಡಿತ ಹೋಗಿ ಫಾಲೋ ಮಾಡಿ